ಸಂಜೋತಾ ಎಕ್ಸ್ಪ್ರೆಸ್ ರೈಲು ಸೇವೆ ಬಂದ್ ಆಗಿದೆ. ಸೊ ಹೀಗಾಗಿ ಲಾಹೋರ್ನಲ್ಲಿ ಭಾರತದ ಪ್ರಯಾಣಿಕರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಲಾಹೋರ್ ರೈಲು ನಿಲ್ದಾಣದಲ್ಲಿ 35 ಭಾರತದ ಪ್ರಯಾಣಿಕರು ಸಂಕಷ್ಟದಲ್ಲಿ ಸಿಲುಕಿರುವಂತದ್ದು. ಯಾಕೆಂದ್ರೆ ಸಂಜೋತಾ ಎಕ್ಸ್ಪ್ರೆಸ್ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸಂಚರಿಸುವಂತಹ ರೈಲು ಇದು. ಅದು ಬಂದಾಗಿರುವಂತಹ ಹಿನ್ನೆಲೆಯಲ್ಲಿ ಲಾಹೋರ್ ರೈಲು ನಿಲ್ದಾಣದಲ್ಲಿ 35 ಭಾರತದ ಪ್ರಯಾಣಿಕರು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಸೊ ಹೀಗಾಗಿ ಭಾರತಕ್ಕೆ ಬರಲು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಅಲ್ಲಿರುವಂತಹ 35 ಜನ ಭಾರತದ ಪ್ರಯಾಣಿಕರು ನಿನ್ನೆ ಸಂಜೋತಾ ಎಕ್ಸ್ಪ್ರೆಸ್ ಸೇವೆಯನ್ನ ನಿಲ್ಲಿಸಿತ್ತು. ಪಾಕ್ ಲಾಹೋರ್ ರೈಲು ನಿಲ್ದಾಣದಲ್ಲಿ ಆತಂಕದಲ್ಲಿದ್ದಾರೆ ಭಾರತೀಯರು. ಸೊ ಹೀಗಾಗಿ 35 ಜನ ಯಾವ ರೀತಿಯಾಗಿ ಯಾವಾಗ ಭಾರತಕ್ಕೆ ಬರ್ತಾರೆ ಅನ್ನೋದೇ ಅವರಿಗೆ ಒಂದು ರೀತಿಯಾದಂತಹ ಆತಂಕ ಮನೆ ಮಾಡಿರುವಂತದ್ದು. ಪ್ರಮುಖವಾಗಿ ಸಂಜೋತಾ ಎಕ್ಸ್ಪ್ರೆಸ್ ನಿಂದ ಅಂದ್ರೆ ಆ ಒಂದು ರೈಲು ಪ್ರತಿನಿತ್ಯ ಸಂಚರಿಸುವಂತಹ ಸಂದರ್ಭದಲ್ಲಿ ಈ ಕಡೆ ಅಂದ್ರೆ ಭಾರತದಿಂದ ಪಾಕಿಸ್ತಾನಕ್ಕೆ, ಪಾಕಿಸ್ತಾನದಿಂದ ಭಾರತಕ್ಕೆ ಸಾಕಷ್ಟು ಜನ ಹೋಗ್ತಾ ಇದ್ರು. ಆದ್ರೆ ಈಗ ಬಂದಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲೇ ಭಾರತೀಯರು 35 ಜನ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ಧರಣಿಶೀಲಿ, ಪ್ರಮುಖವಾಗಿ ಸಂಜೋತಾ ಎಕ್ಸ್ಪ್ರೆಸ್ ಬಂದಾಗಿರುವಂತಹ ಹಿನ್ನೆಲೆಯಲ್ಲಿ 35 ಜನ ಭಾರತೀಯರು ಸಂಕಷ್ಟಕ್ಕೆ ಸಿಲುಕಿದ್ದಾರಂತೆ. ಅವರನ್ನ ಕರೆತರುವ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಮಾತುಕತೆ ಏನಾದರೂ ಆಗ್ತಾ ಇದೆಯಾ ಅಥವಾ ಏನ್ ಮಾಡ್ತಾರೆ ಅಲ್ಲಿರುವಂತವರು ಅಂತ? ಈಗ ಅವ್ರಿಗೆ ಸಹಜವಾಗಿ ಒಂದು ಆತಂಕದ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದ್ರೆ ಸಾಮಾನ್ಯ ಸಂದರ್ಭಗಳಲ್ಲೇ ಈ ರೀತಿ ರೈಲ್ ಮಿಸ್ಗಳಾದ್ರೆ ಜೊತೆಗೆ ಅವ್ರಿಗೆ ಯಾವ್ಯಾವ ಅರ್ಜೆನ್ಸಿಗಳಿದಾವೋ ಗೊತ್ತಿಲ್ಲ. ಸೊ ಸಹಜವಾಗಿ ಆತಂಕಕ್ಕೊಳಗಾಗ್ತಾರೆ, ಗಲಿಬಿಲಿಗೊಳಗಾಗ್ತಾರೆ, ಪ್ಯಾನಿಕ್ ಆಗ್ತಾರೆ. ಆದ್ರೆ ಈಗ ಒಂದ್ ರೀತಿಯಲ್ಲಿ ಯುದ್ಧ ಆಗ್ಬಿಡುತ್ತೆ ಭಾರತ ಪಾಕಿಸ್ತಾನ ನಡುವೆ ಅಂತೇಳಿ ಎಲ್ಲ ಚರ್ಚೆ ಆಗ್ತಾ ಇತ್ತು. ಮತ್ತೆ ಏನೋ ಒಂದ್ ರೀತಿಯ ಟೆನ್ಷನ್ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಇರೋದ್ರಿಂದ ಈ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತು ಸುಲಲಿತವಾಗಿ ಅಭಿನಂದನ್ ವರ್ಧಮಾನ್ ಅವರು ಪಾಕಿಸ್ತಾನದಿಂದ ಭಾರತಕ್ಕೆ ಹಸ್ತಾಂತರ ಆಗಬಹುದು. ನಾಳೆ ಗಡಿನಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನ್ ಬೇಕಾದ್ರೂ ಆಗಬಹುದು ಅನ್ನುವಂತಹ ಪರಿಸ್ಥಿತಿ ಇದೆ. ಸೊ ಹೀಗಾಗಿ ಅಲ್ಲಿ ಲಾಹೋರ್ನಲ್ಲಿ ಇರುವಂತಹ ಭಾರತದ ಪ್ರಯಾಣಿಕರು ಆತಂಕಕ್ಕೀಡಾಗಿದ್ದಾರೆ. ಅವರಿಗಾಗಲೇ ಅವರದೇ ಮಾಧ್ಯಮಗಳ ಮೂಲಕ, ಸೋಷಿಯಲ್ ಮೀಡಿಯಾಗಳ ಮುಖಾಂತರ, ಮತ್ತೊಂದು ಮಾಧ್ಯಮಗಳ ಮುಖಾಂತರ ಅವರ ಸಂಬಂಧಿಕರಿಗೆ, ಹಿತೈಷಿಗಳಿಗೆ, ಅವರಿಗೆ ಸಂಪರ್ಕ ಇರೋರಿಗೆ ಮಾಹಿತಿಗಳನ್ನು ತಲುಪಿಸ್ತಿದ್ದಾರೆ. ನಮ್ಮನ್ನು ಇಲ್ಲಿಂದ ಭಾರತಕ್ಕೆ ಸುರಕ್ಷಿತವಾಗಿ ವಾಪಸ್ ತರುವಂಥ ಪ್ರಯತ್ನವನ್ನು ಮಾಡಿ, ಕೈ ಜೋಡಿಸಿ ಅನ್ನುವಂಥ ಮನವಿಗಳನ್ನು ಮಾಡಿಕೊಳ್ತಿದ್ದಾರೆ. ಇದಕ್ಕೆ ಈಗ ಭಾರತದಿಂದ ಕೂಡ ಅದಕ್ಕೆ ಸ್ಪಂದನೆಯನ್ನು ಮಾಡಲಿಕ್ಕೆ ಈಗ ಆ ಪ್ರಕ್ರಿಯೆಗಳು ಶುರುವಾಗಿದ್ದಾವೆ. ಇನ್ನೂ ಕೂಡ ಪರ್ಟಿಕ್ಯುಲರ್ ಆಗಿ ಯಾವ ರೀತಿಯ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಆ ವರದಿಗಳು ಇನ್ನಷ್ಟೇ ಬರಬೇಕು. ಯಾಕೆಂದ್ರೆ ಸಂಜೋತಾ ಎಕ್ಸ್ಪ್ರೆಸ್ ಮಾತ್ರ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇದ್ದಂತ ಏಕೈಕ ರೈಲು. ಸೊ ಈಗ ಆ ರೈಲಿನ ಸಂಚಾರ ಸ್ಥಗಿತ ಆಗಿರೋದ್ರಿಂದ ಬೇರೆ ಯಾವ ಮಾರ್ಗದಿಂದ ಅವರನ್ನ ಕರೆತರಬೇಕು ಅನ್ನುವ ರೀತಿಯಲ್ಲಿ ಚಿಂತನೆಗಳು ನಡೀತಾ ಇದಾವೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಧರಣೇಶ್ ಬೋಕನಕೆರೆ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಎರಡಾಯ್ತು, ಈಗ ಮತ್ತೊಂದು. ಯಡಿಯೂರಪ್ಪ ಎಡವಟ್ಟಿನ ಮೇಲೆ ಎಡವಟ್ಟು, ಹೈಕಮಾಂಡ್ ಫುಲ್ ಗರಂ.